ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಕಳಿಸಿ ಹಾಗೂ ಇಂಡಿಯಾ ಉಪಕರಣಗಳು ತನ್ನಿ ಪರಿವರ್ತನೆ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕಿನ ಸಂತೆಮನೆ ಹೇಳುವಂತ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಶ್ರೀ ರವೀಂದ್ರ ಹೆಗ್ಡೆ ಜೇನು ಜೇನು ಸಾಕಣೆ ಮತ್ತೆ ತರಬೇತಿಯಲ್ಲಿ ಬಹಳ ಪರಿಣಿತರು ಅಂತ ಕೇಳ್ಪಟ್ಟು ಅವ್ರನ್ನ ಭೇಟಿಯಾಗಕ್ಕೆ ಬಂದಿದ್ದೀವಿ ಒಂದು ವಿಶೇಷ ಅಂದರೆ ಜೇನು ಹೀಗೆ ಕೇಳಿದರೆ ಜೇನು ಕುಟುಂಬಗಳು ಬಯಲು ಹೆಚ್ಚು ಅಂದರೆ ಸ್ವಾಭಾವಿಕವಾಗಿ ಅಲ್ಲಿ ಬೆಳೆ ವಿಸ್ತಾರ ಕ್ಷೇತ್ರ ಮತ್ತು ಬೆಳೆ ವೆರೈಟಿಗಳು ಹೆಚ್ಚಿರೋದಕ್ಕೆ ಅಲ್ಲಿ ಮಕರಂದ ಪರಾಗ ಹೆಚ್ಚಿಗೆ ಸಿಗುತ್ತೆ ಅಲ್ಲಿ ಜೇನುಗಳು ಭಾಳ ಇದೆ ಆದರೆ ಮಲೆನಾಡಿನಲ್ಲಿ ಜೇನು ಸಾಕಣೆದಾರರು ಹೆಚ್ಚು ಮತ್ತು ಅದಕ್ಕಿಂತ ವಿಶೇಷವಾಗಿ ಅದರ ಪರಿಣಿತರು ಎಕ್ಸ್ಪರ್ಟ್ಸ್ ಅದು ಜೇನು ಸಾಕಣೆಯಲ್ಲಿ ಪಳಗದಂತ ರೈತರು ಇರ್ಬೋದು ಅಥವಾ ತರಬೇತಿ ಕೊಡುವಂಥವ್ರು ಇರ್ಬೋದು ಅದು ಯಾಕೋ ಆ ಥರದಲ್ಲಿ ಮೊದಲಿಂದ ಪಳಗಿ ಬಂದಿದೆ ಹಂಗ ಜೇನು ಸಾಕಣೆ ಈಗ ನಾವು ಕೂಡ ಮಾಧ್ಯಮದವರು ಜೇನು ಸಾಕಣೆ ಬಗ್ಗೆ ಏನಾದ್ರು ಪ್ರೋಗ್ರಾಮ್ ಮಾಡಬೇಕು ಅಂದರೆ ನಾವು ಖಂಡಿತವಾಗಿ ಮಲೆನಾಡಿನ ಯಾವುದೋ ಒಂದು ನಾಲ್ಕೈದು ಜಿಲ್ಲೆಗಳಲ್ಲೇನೆ ನಾವು ಹುಡ್ಕೊಂಡು ಬರಬೇಕು ಆ ರೀತಿಯಲ್ಲಿ ನಾವು ಇವತ್ತು ಶ್ರೀ ರವೀಂದ್ರ ಹೆಗ್ಡೆ ಅವರನ್ನ ಭೇಟಿ ಆಗಕ್ಕೆ ಬಂದಿದ್ವಿ ಇಲ್ಲಿ ನಾವು ಒಬ್ಬ ಇವರು ಜೇನು ಸಾಕಣಿದಾರೆ ಇವರತ್ರ ಹತ್ರ ಒಂದು ನೂರಿನೂರು ಪೆಟಿಗೆಯಲ್ಲಿ ಜೇನಿದೆ ಅಂದರೆ ಇವರು ಶಿಫ್ಟ್ ಕಲ್ಟಿವೇಶನ್ ಅಂದರೆ ಸ್ಥಳಾಂತರ ಜೇನು ಕೃಷಿಯನ್ನು ಮಾಡ್ತಾರೆ ಆದರೆ ನಾವು ಬಂದಿರೋದು ಅದಕ್ಕಲ್ಲ ಇವರು ಜೇನು ವೈಯಕ್ತಿಕವಾಗಿ ಅನುಭವ ಮಾಡಿಕೊಂಡು ಇದನ್ನು ಇತರರಿಗೆ ಭಾಳ ಸುಂದರವಾಗಿ ಸರಳವಾಗಿ ಕನ್ನಡದಲ್ಲಿ ಇದನ್ನ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ವಿವರಣೆಯನ್ನು ಕೊಡ್ತಾರೆ ಹಾಗಾಗಿ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಮಾತಾಡಿಸಿ ಜೇನು ಕೃಷಿಯ ಸಂಪೂರ್ಣ ಬಹುಶಃ ಇದೊಂದು ನಾಲ್ಕೈದು ಕಂತುಗಳಲ್ಲಿ ಆಗ್ಬೋದು ಸಂಪೂರ್ಣ ವಿವರವನ್ನ ತಿಳ್ಕೊಂಡು ಹೋಗಕ್ಕೆ ಬಂದಿದ್ವಿ ಬನ್ನಿ ಶ್ರೀ ರವೀಂದ್ರ ಹೆಗಡೆ ಅವ್ರನ್ನ ಭೇಟಿಯಾಗ್ಬರೋಣ ನಾನು ಮೂಲತಃ ಕೃಷಿಕ ಅಡಿಕೆ ಕಾಳು ಮೆಣಸು ಬಾಳೆ ತೆಂಗು ಇದನ್ನೆಲ್ಲ ಬೆಳೆಯೋದು ಪಕ್ಕಾ ಮಲೆನಾಡು ನಮ್ಮ ಊರು ಈ ಜೇನು ವ್ಯವಸಾಯ ಏನಿದೆ ಒಂದು ಹವ್ಯಾಸವಾಗಿ ಶುರು ಮಾಡಿ ಒಂಥರ ವೃತ್ತಿಯಾಗಿ ಬೆಳೆದಿದೆ ಅಂತಲೇ ಹೇಳಬಹುದು ಸುಮಾರು ಹನ್ನೆರಡು ವರ್ಷದ ಹಿಂದಿನ ಮಾತು ಅದು ನಾನು ಶುರು ಮಾಡಿದ್ದು ನಮ್ಮ ವಾತಾವರಣ ಏನಿದೆ ನಮ್ಮಲ್ಲಿ ಮಲೆನಾಡಿನ ವಾತಾವರಣ ಗುಡ್ಡ ಬೆಟ್ಟಗಳು ದಟ್ಟವಾದ ಕಾಡು ನಿತ್ಯ ಹರಿದ್ವರ್ಣ ಸಸ್ಯ ಸಂಪತ್ತು ಬೇಸಿಗೆಯಲ್ಲಿ ಹೂವಿನ ರಾಶಿಯಿಂದ ತುಂಬಿ ತುಳುಕುವಂತಹ ರಾಶಿ ಹೆಗಡೆಯವ್ರಿ ಈಗ ಜೇನು ಸಾಕಣೆಯನ್ನು ಮಲೆನಾಡಿನಲ್ಲಿ ನೀವು ಜೇನು ಸಾಕಣೆಗಾರಕ್ಕಿಂತ ಹೆಚ್ಚಿಗೆ ನಾವು ನಿಮ್ಮನ್ನು ಏನಂದರೆ ನೀವು ಒಂದು ಒಂದು ರೀತಿಯ ತರಬೇತುದಾರ ಅಥವಾ ನೀವು ಜೇನು ನರ್ಸರಿಯನ್ನು ಮಾಡಿದಿರಿ ಅದನ್ನು ಮಲ್ಟಿಪ್ಲೈ ಮಾಡಿ ಬೇರೆಯವರಿಗೆ ಕೊಡ್ತೀರಿ ಅಂತ ಹೇಳಿದ್ರೆ ನಾವು ಕೇಳ್ಪಟ್ಟು ನಿಮ್ಮನ್ನು ನಾವು ಹುಡ್ಕೊಂಡು ಬಂದಿದ್ದೀವಿ ಸೊ ಈಗ ನಿಮಗೆ ಈ ಜೇನಿನ ಹವ್ಯಾಸ ಹೇಗೆ ಶುರುವಾಯಿತು ಇದು ನಿಮ್ಮ ಕುಟುಂಬದಿಂದ ಬಂತು ಅಥವಾ ನೀವು ಎಲ್ಲಿ ಆ ನಿಜವಾಗಿ ಇದು ಕುಟುಂಬದಿಂದ ಬಂದಿದ್ದೆ ಒಂದು ಅರ್ಥದಲ್ಲಿ ನನ್ನ ತಂದೆ ನಾನು ಚಿಕ್ಕವನಿರಿದಾಗಿಂದನೂ ನಾನು ಅವ್ರ ಜೇನು ಸಾಕಣೆ ಮಾಡಿದ್ದನ್ನು ನೋಡಿದ ನೆನಪಿದೆ ನನಗೆ ಆಗ ನನಗೆ ನಿಜವಾಗಿ ಧೈರ್ಯ ಇರಲಿಲ್ಲ ಚಿಕ್ಕವನಿರುವಾಗ ಆಮೇಲೆ ನನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ನಾನು ಪೂರ್ಣಾವಧಿ ಕೃಷಿಗೆ ಅಂತ ನಾನು ಇಲ್ಲಿ ನೆಲೆ ನಿಂತೆ ಆಮೇಲೆ ಇದು ಶುರು ಮಾಡಿದ್ದು ತಂದೆಯವ್ರ ಜೊತೆಗೆ ಆಮೇಲೆ ನನ್ನ ಸೋದರ ಮಾವೊಬ್ರು ಇದರಲ್ಲಿ ನಿಜವಾಗಿ ನನಗೆ ಗುರು 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 ಪುಸ್ತಕ ಕೂಡ ಪಬ್ಲಿಷ್ ಮಾಡಿದ್ದಾರೆ ಅವರು ಸೀತಾರಾಮ್ ಹೆಗಡೆ ಅಂತ ಹೇಳಿ ಹೌದು ಹ ಬಹಳಷ್ಟು ಕಲ್ತೆ ಅವರಿಂದ ಈಗ ಜೇನು ಈಗ ರೈತರಾಗಿ ಅದು ಪಾಲಿನೇಶನ್ ಹೆಲ್ಪ್ ಆಗ್ತದೆ ಅದೆಲ್ಲ ಇದೆ ಅದು ನಮ್ಮ ಮಲ್ನಾಡಲ್ಲಿ ಕಾಡಲ್ಲಿದೆ ನೀವು ಸಾಕಿ ಸಾಕದೇ ಇರಿ ಪರಾಗ ಸ್ಪರ್ಶ ಹೌದು ಆದರೆ ನೀವು ಇದನ್ನು ಪ್ರಾರಂಭ ಮಾಡೋದಕ್ಕೆ ಇಲ್ಲಿ ಅನುಕೂಲ ಏನಿದೆ ಇಲ್ಲಿ ಅನುಕೂಲ ಅಂದರೆ ನಮಗೆ ಇಲ್ಲಿ ಸುತ್ತಲ ಇರೋವಂಥ ನಿಸರ್ಗನೇ ನಮ್ಮದು ಅನುಕೂಲ ಅಂತ ಹೇಳ್ಬೋದು ಆದರೆ ಅದು ನಿಮಗೆ ಮಳೆಗಾಲದಲ್ಲಿ ಸಮಸ್ಯೆ ಆದಾಗ ಏನು ಮಾಡ್ತೀರಿ ನೀವು ಫಿಡಿಂಗ್ ಮಾಡ್ತೀರಾ ಬೇರೆ ಕಡೆ ಶಿಫ್ಟ್ ಮಾಡ್ತೀರಾ ಹಾ ಎರಡನ್ನೂ ಮಾಡ್ಬೋದು ನಾನು ಒಂದು ವರ್ಷ ನಾನು ಬೇರೆ ಕಡೆ ಶಿಫ್ಟ್ ಮಾಡಿ ಸ್ಥಳಾಂತರ ಬೇಸರವನ್ನು ಮಾಡಿ ನೋಡಿದ್ದೆ ನಾನು ಅದು ಪಾಸಿಬಿಲಿಟಿ ಒಳ್ಳೆ ಸಾಧ್ಯತೆ ನೀವು ಸ್ಥಳಾಂತರವನ್ನು ಮಾಡಲಿಕ್ಕೆ ಸಾಧ್ಯವೇ ಇದೆ ಅಂತ ಆದರೆ ಅರೆಮಲೆನಾಡು ಅಥವಾ ಬಯಲುನಾಡಿನ ಜಾಗಕ್ಕೆ ಜೇನು ಕುಟುಂಬಗಳನ್ನು ಮಳೆ ಮಲೆನಾಡು ಮಳೆಗಾಲದಲ್ಲಿ ತೊಗೊಂಡು ಹೋಗೋದು ಬಹಳ ಒಳ್ಳೆಯ ಸಾಧ್ಯತೆ ಆದರೆ ಯಾರಿಗೆ ಸಾಧ್ಯ ಇಲ್ಲವೋ ಸಾಕಷ್ಟು ಆಹಾರ ಇರುವ ಇರುವಾಗೆ ನೋಡಿಕೊಂಡು ಮಳೆಗಾಲವನ್ನು ಇಲ್ಲಿ ಆರಾಮಾಗಿ ಕಳಿಬೌದು ಆಹಾರ ನೀಡಿ ಕೂಡ ಜೇನು ಕುಟುಂಬವನ್ನು ಸದೃಢವಾಗಿರುವ ಹಾಗೆ ನೋಡ್ಕೋಬಹುದು ಈಗ ನಾವು ಒಂದು ಜೇನು ಕೃಷಿಯ ಇದೊಂದು ವೃತ್ತಿಯಾಗಿ ನೋಡಿದರೆ ಈಗ ನೀವು ಟ್ರೈನಿಂಗ್ ಕೊಡೋದು ಅದು ಬೇರೆ ವಿಷಯ ಅಂತ ತಿಳ್ಕೊಂಡ್ರು ಮಲೆನಾಡಿನ ಭಾಗದಲ್ಲಿ ಈಗ ನೀವು ಮ ಮಳೆಗಾಲದಲ್ಲಿ ನಾಲ್ಕು ತಿಂಗಳ ಫೀಡಿಂಗ್ ಕೊಟ್ಟು ಎಲ್ಲ ಮಾಡಿದ್ರು ಕೂಡ ಇದೊಂದು ವೃತ್ತಿಯಾಗಿ ಇದು ವರ್ಕೌಟ್ ಆಗ್ತದೆ ಖಂಡಿತ ಆಗ್ತದೆ ಯಾವ ರೀತಿಯಲ್ಲಿ ಅಂತ ಹೇಳ್ತೀರಾ ನಾನೀಗ ಒಂದೇ ಕಡೆ ಇಟ್ಟಿಲ್ಲ ಈಗ ಇವತ್ತು ಕೂಡ ನನ್ನ ಜೇನು ವ್ಯವಸಾಯ ಏನಿದೆ ಅದಕ್ಕೊಂದು ಲಿಮಿಟ್ ಇದೆ ಈಗ ಆಹಾರ ಕೊಡುವಂತಹ ಸಸ್ಯವರ್ಗ ಏನಿದೆ ಒಂದು ಚದರ ಕಿಲೋಮೀಟರ್ ಏರಿಯಾದಲ್ಲಿ ನಲವತ್ತಕ್ಕಿಂತ ಜಾಸ್ತಿ ಜೈನ್ ಕುಟುಂಬ ಇಟ್ಟರೆ ಅದು ಲಾಭದಾಯಕ ಅಲ್ಲ ಅಂತ ನಾವು ಇವತ್ತಿಗೂ ಹೇಳ್ತೇವೆ ಮತ್ತೆ ನೈಸರ್ಗಿಕವಾಗಿ ಒಂದಷ್ಟು ಇದ್ದೇ ಇರ್ತವೆ ಇದ್ದೇ ಇರ್ತದೆ ನೀವು ಇಟ್ಟಿದ್ದ ಹಾ ಸೊ ಹಂಗೆ ಒಂದು ಸ್ಕ್ವೇರ್ ಕಿಲೋಮೀಟರ್ಗೆ ನಲವತ್ತರ ಮೇಲೆ ಇಡಬಾರ್ದು ಹಾ ಅದಕ್ಕಿಂತ ಹೆಚ್ಚಾದರೆ ಆಹಾರದ ಅಭಾವ ಜೈನ್ ಕುಟುಂಬ ಒಂದು ಬೆಳೆಯೋದಿಲ್ಲ ಇಳುವರಿ ಬರೋದಿಲ್ಲ ಜೈನ್ ಕುಟುಂಬಗಳು ಗೂಡು ಬಿಟ್ಟು ಹಾರಿ ಹೋಗುವಂತ ಸಾಧ್ಯತೆಗಳನ್ನು ಕೂಡ ಅಲ್ಲಗಳಿಲ್ಲ ನೀವು ಆಹಾರ ಕೊಟ್ಟು ಕೊಟ್ಟು ಸುಮ್ಮನೆ ಅದು ಆರ್ಟಿಫಿಷಿಯಲ್ ಫೀಡಿಂಗ್ ಇಂದ ನೈಸರ್ಗಿಕ ಆಹಾರ ಅಲ್ಲ ಅದು ಅಲ್ಲ ಅಂದರೆ ನೀವು ಹೇಳೋದು ಈಗ ಇನ್ನೂ ಹೆಚ್ಚಿಗೆ ಸಾಕಣೆ ಮಾಡಬೇಕು ಅಂದರೆ ನೀವೇ ಇಲ್ಲೊಂದು ಇನ್ನೂ ಎಲ್ಲೋ ಒಂದು ನಾಲ್ಕು ಕಿಲೋಮೀಟರ್ ಬಿಟ್ಟು ಯಾವುದೋ ತೋಟದಲ್ಲಿ ಹಾಗೆ ನೀವು ಹೌದು ಹೌದು ಖಂಡಿತವಾಗಿ ಒಂದೇ ಕಡೆ ಇಡಬಾರ್ದು ಹೌದು ಹೌದು ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಟಿಪಿಇ ಜಿಯೋ ಮೆಂಬ್ರೇನ್ ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಈಗ ನಾವು ತಿಳಿಯಪಟ್ಟಂತೆ ಜೇನಲ್ಲಿ ಒಂದು ಮೂರ್ನಾಲ್ಕು ತಳಿಗಳಿದೆ ಹ್ಞೂ ಅದರಲ್ಲಿ ಎಲ್ಲ ಸಾಮಾನ್ಯ ಕೇಳ್ತಾರೆ ಮರದ ಮೇಲೆ ಏನಿದೆ ಅದನ್ನು ಸಾಕ್ಬೋದು ಅಂತ ಕೇಳ್ತಾರೆ ಹಾಗೆ ಜೇನು ತಳಿಗಳು ಅಥವಾ ಜೇನ್ನಲ್ಲಿರುವಂಥ ವಿಧಗಳನ್ನು ನಮಗೆ ಸಂಕ್ಷಿಪ್ತವಾಗಿ ಹೇಳಿ ಹ್ಞೂ ಸಾಧಾರಣವಾಗಿ ನಮಗೆ ಇಲ್ಲಿ ಭಾರತದಲ್ಲಿ ನಾವು ನಾವು ನೋಡುವಂತಹ ತಳಿಗಳು ಅಂದರೆ ಒಂದು ಹೆಜ್ಜೆನು ಎತ್ತರದ ಮರಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಪಟ್ಟಣಗಳಲ್ಲಿ ಸಾಕಷ್ಟು ಕಾಣಬಹುದು ಈ ಎತ್ತರದ ಬಿಲ್ಡಿಂಗ್ಗಳಲ್ಲಿ ಸ್ಲಾಬ್ಗೆ ಜೋತಾಡ್ಕೊಂಡಿದ್ದಂಥದ್ದು ಆಸ್ಪತ್ರೆಗಳು ಕಲ್ಯಾಣ ಮಂಟಪಗಳು ದೇವಸ್ಥಾನಗಳು ದೇವಸ್ಥಾನಗಳು ರಾಕ್ಬಿ ರಾಕ್ ಬಿ ಸಾಧಾರಣಾಗಿ ಅದು ಆ ರಾಕ್ ಬೀಸ್ ಅಥವಾ ಡೋರ್ಸೆಟ ಏನಿದೆ ಓಪನ್ ಬಯಲು ಜಾಗಗಳಲ್ಲಿ ಮಾತ್ರ ವಸತಿ ಮಾಡ್ತದೆ ಕಟ್ತದೆ ಆಮೇಲೆ ಒಂದೇ ಸ್ಥಳದಲ್ಲಿ ಖಾಯಂ ಆಗಿ ನಿಲ್ಲೋದಿಲ್ಲ ಅದು ಯಾವತ್ತು ಹಾ ಮೈಗ್ರೇಟಿಂಗ್ ಸ್ಥಳಾಂತರ ಮಾಡ್ತದೆ ಒಂದು ಏರಿಯಾದಲ್ಲಿ ಬಂದು ಸಂಸಾರ ಹೂಡಿ ಮೊಟ್ಟೆ ಮರಿಗಳನ್ನು ಸೈಕಲನ್ನ ಪೂರ್ಣ ಮಾಡಿಕೊಂಡು ಮತ್ತೆ ಆಹಾರ ಸಿಗುವಂತ ಜಾಗಕ್ಕೆ ಮತ್ತೆ ಹುಡ್ಕೊಂಡು ಹೋಗ್ಬಿಡ್ತದೆ ವಶ ಅಭಿವೃದ್ಧಿ ಮಾಡಿಕೊಂಡು ಒಂದು ತುಪ್ಪದ ಇಳುವರಿ ಮ್ಯಾಕ್ಸಿಮಮ್ ಜಾಸ್ತಿ ಇರ್ತದೆ ಅವರದ್ದು ಏರಿಯಾ ಏನಿದೆ ಆಹಾರ ಸಂಗ್ರಹಣೆ ಮಾಡುವಂತ ಏರಿಯಾ ಏನಿದೆ ಬಹಳ ದೂರ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಬಹುಶಃ ಒಂದು ಐದು ಕಿಲೋಮೀಟರ್ ವರೆಗೂ ಹೋಗ್ತದೆ ಅಂತ ಹೇಳ್ತಾರೆ ಹೌದು ಹೋಗಿ ವಾಪಸ್ ಬರ್ತದೆ ದಿನಾನು ಹಾಗಾಗಿ ಒಂದು ಐವತ್ತು ಕೆಜಿ ತುಪ್ಪ ಬರ್ಬೋದ ಹ ಅಂತಹ ಪ್ರಮಾಣದಲ್ಲಿ ಆಹಾರನೇ ಸಿಕ್ಕಿದ್ದೇ ಆದ್ರೆ ಒಂದೊಂದು ಹೆಜ್ಜೆನು ಐವತ್ತು ಕೆಜಿ ಬಂದಿದ್ದು ಇದೆಯಂತೆ ನಾನಿನ್ನೂ ನೋಡಿಲ್ಲ ಹತ್ತು ಹದಿನೈದು ಕೆಜಿಗೇನು ಯಾವ ಲೆಕ್ಕದಲ್ಲಿ ಮೋಸ ಇಲ್ಲ ಹ ಒಂದು ಬಾರಿಗೆ ಅಷ್ಟೇ ಒಂದು ಬಾರಿಗೆ ಸಾಕಕ್ ಬರೋದಿಲ್ಲ ಒಂದು ಇನ್ನೊಂದು ಏನಂದ್ರೆ ಸ್ವಲ್ಪ ಆಕ್ರಮಣಕಾರಿ ಸ್ವಭಾವ ಅಂತ ಹೇಳ್ಬಹುದು ಈಗ ಯಾವ ಚುಚ್ಚೋದು ಇವನು ಎಷ್ಟು ಅಂದ್ರೆ ಅವು ಬಹಳ ಪ್ರಮಾಣದಲ್ಲಿ ದಾಳಿ ಮಾಡಿದ್ದೆ ಆದ್ರೆ ಆನೆಯನ್ನು ಕೂಡ ಸಾಯಿಸ್ತದಂತೆ ಎಲ್ಲಾ ಕಾಣಿಸ್ತದೆ ಈಗೀಗ ಈಗ ರಿಸರ್ಚಸ್ ಹೇಳ್ತಾ ಇದೆ ಸಿಟಿ ಏರಿಯಾಗಳಲ್ಲಿ ಪಟ್ಟಣದ ಏರಿಯಾಗಳಲ್ಲಿ ಜಾಸ್ತಿ ಆಗ್ತಾ ಇದಾವೆ ಹೆಜ್ಜೆ ಹೌದು ಅವ್ರದ್ದು ಏನಿದೆ ಹೆಜ್ಜೆನನ್ನ ಜೇನುತುಪ್ಪ ಸಂಗ್ರಹಣೆ ಕ್ರಮ ಏನಿದೆ ಹಿಂಸೆ ಅನಿವಾರ್ಯ ಹಿಂಸಾತ್ಮಕ ಕ್ರಮದಲ್ಲಿ ಸಂಗ್ರಹಣೆ ಮಾಡೋದೇ ಬೇರೆ ದಾರಿನೇ ಇಲ್ಲ ಅವುಗಳನ್ನ ನೀವು ಹೊಗೆ ಹಾಕಿ ಓಡಿಸಿ ಎರೆಗಳನ್ನು ಕತ್ತರಿಸಿ ತೆಗೆದು ಮೊಟ್ಟೆ ಮರಿಗಳೆಲ್ಲ ನಾಶ ಆದ ಮೇಲೆ ತುಪ್ಪ ಸಂಗ್ರಹಣೆ ಹಾಗಾಗಿ ಅದು ಯಾವತ್ತೂ ಹುಳುಗಳನ್ನು ಸಾಯಿಸುದೇ ಓಡಿಸಿ ಮಾಡ್ಬೋದು ಬಟ್ ಮೊಟ್ಟೆ ಮೊಟ್ಟೆ ಮರಿಗಳು ಹೋಗ್ತದಲ್ಲ ಮೊಟ್ಟೆ ಮರಿ ಅದು ಒಂದು ಮಟ್ಟಕ್ಕೆ ಇದಾಗುತ್ತೆ ಸೊ ಹಾಗಾಗಿ ಹೆಜ್ಜೆನನ್ನ ನಾವು ರೈತರ ದೃಷ್ಟಿಯಿಂದ ಮತ್ತೆ ಅದ್ರ ಓಕೆ ಅದು ಅದರಿಂದನೂ ಪರಾಗಸ್ಪರ್ಶ ಖಂಡಿತ ಈ ಎಲ್ಲಾ ಜೇನುಗಳಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ಪರಾಗಸ್ಪರ್ಶ ಸ್ಪರ್ಶ ಮಾಡೋದು ಹೆಜ್ಜೆ ಹೆಜ್ಜೆನು ಸೊ ಹಾಗಾಗಿ ನಾವು ಹೆಜ್ಜೆನು ನಮಗೆ ನೇರವಾಗಿ ತುಪ್ಪ ಸಿಗ್ಲಿಕ್ಕಿಲ್ಲ ಅದನ್ನ ಸಾಕಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪರಸ್ಪರ್ಶ ನಿಸರ್ಗದ ದೃಷ್ಟಿಯಿಂದ ಒಳ್ಳೆಯದು ಹೌದು ಖಂಡಿತ ಹೌದು ಹಾಗಾಗಿ ನಾವು ಆಯ್ತು ಈಗ ನಾವು ರೈತರ ದೃಷ್ಟಿಯಿಂದ ನೇರ ಸಾಕಣೆ ಮಾಡೋದಿಲ್ಲ ಇಲ್ಲಾ ದೃಷ್ಟಿಯಿಂದ ನಾವು ಅಲ್ಲಿಗೆ ಮಾಡೋ ಹಾಗಿಲ್ಲ ಅದನ್ನ ಇನ್ಯಾವ ತಳಿ ಇದೆ ಎರಡನೇದು ಇನ್ನು ಎಪಿಸ್ ಮೆಲಿಫೆರಾ ಅಂತಳಿ ನಮ್ಮಲ್ಲಿ ಏನು ಸಾಕಣೆ ನಡೀತಾ ಇದೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಆ ಇಟಾಲಿಯನ್ ಜೇನೊಣ ಗಾತ್ರದಲ್ಲಿ ಈ ಹೆಜ್ಜೇನು ಅಥವಾ ಎಪಿಸ್ ಡಾರ್ಸೆಟಾ ಏನಿದೆ ಅದಕ್ಕಿಂತ ಚಿಕ್ಕದು 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 ಅಂದರೆ ಈ ಹೆಜ್ಜೆನ್ಗಿಂತ ಚಿಕ್ಕದು ಹೆಜ್ಜೆನ್ಗಿಂತ ಚಿಕ್ಕದು ಭಾರತದ ತಳಿಗಿಂತ ಸ್ವಲ್ಪ ಸ್ವಲ್ಪ ದೊಡ್ಡದು ಆ ಅವುಗಳದ್ದು ಏನ ವಿಶೇಷ ಏನಂದರೆ ಒಂದೇ ಜಾತಿಯ ಹೂ ಬಿಡುವಂತಹ ಸಸ್ಯ ಪ್ರಭೇದ ಸಿಕ್ಕಿದ್ರೆ ಅಥವಾ ಯಾವುದೇ ಬೆಳೆಗಳು ಆ ಥರದ ಹೂವಿನ ಅವಲಭ್ಯತೆ ಸಿಕ್ಕಿದ್ರೆ ಭಾರಿ ಪ್ರಮಾಣದಲ್ಲಿ ಕೆಲಸ ಮಾಡಿ ನಮ್ಮ ಬಯಸ್ ನೂರಾರು ಎಕರೆ ಸೂರ್ಯಕಾಂತಿ ನೂರಾರು ಎಕರೆ ಎಳ್ಳು ಹೌದು ಹೌದು ಆ ಥರದಲ್ಲಿಟ್ಟರೆ ಆ ಥರದಲ್ಲಿಟ್ಟರೆ ಲಾಭ ಸಮಸ್ಯೆಗಳು ಕೂಡ ಇದೆ ಈಗ ನಾನು ಸ್ವಲ್ಪ ಕೆಂಪು ಬಣ್ಣ ಇರ್ತದೆ ಕೆಂಪು ಬಣ್ಣ ಇರ್ತದೆ ಉತ್ತರ ಭಾರತದ ಕಡೆಯಲ್ಲಿ ಮ್ಯಾಕ್ಸಿಮಮ್ ಅದು ಇನ್ನೂ ಚಾಲ್ತಿಯಲ್ಲಿ ಇದೆ ಜೇನು ಸಾಕಾಣಿಕೆದಾರರು ಬಳಸೋದು ಎಪಿಸ್ ಮೆಲಿಫರ್ ಮಾತ್ರ ಬಿಹಾರ್ ಉತ್ತರ ಪ್ರದೇಶ ರಾಜಸ್ಥಾನ್ ಗುಜರಾತ್ ವೆಸ್ಟ್ ಬೆಂಗಾಲ್ ಆ ಕಡೆ ಎಲ್ಲ ಜನಪ್ರಿಯ ಆಗೋದಕ್ಕೆ ಅದರಲ್ಲಿ ಅನುಕೂಲ ಏನಿದೆ ಅನುಕೂಲ ಅಂದ್ರೆ ಅವು ಬಹಳ ಸಾಧು ಸ್ವಭಾವ ಅಂತ ಹೇಳ್ತಾರೆ ಒಂದು ಚುಚ್ಚದ ಕಡಿಮೆ ಆಮೇಲೆ ಗೂಡು ಬಿಟ್ಟು ಹೋಗುವಂತಹ ಗುಣನೇ ಇಲ್ವಂತೆ ಮನೆ ಬಿಟ್ಟು ಹೋಗುವಂತಹ ಗುಣನೇ ಇಲ್ಲ ಹಾರು ಹೋಗೋದಿಲ್ಲ ಹಾರು ಹೋಗೋದಿಲ್ಲ ವೆಕೆಟ್ ಮಾಡೋದಿಲ್ಲ ಇರ್ತವೆ ಆದ್ರೆ ಅವುಗಳಿಗೆ ಆಹಾರದ ಲಭ್ಯತೆನೂ ಅಷ್ಟೇ ಬೇಕು ವರ್ಷ ಪೂರಾ ಕುಟುಂಬದ ಸೈಜ್ ದೊಡ್ಡ ಕುಟುಂಬದ ಸೈಜ್ ದೊಡ್ಡ ಅಂದ್ರೆ ಪೆಟ್ಟಿಗೆನೋ ದೊಡ್ಡ ಹೌದು ಹೌದು ಪೆಟ್ಟಿಗೆನೋ ದೊಡ್ಡ ಇರ್ತದೆ ನೊಣಗಳ ಸಂಖ್ಯೆನೆ ಜಾಸ್ತಿ ಒಂದು ಕುಟುಂಬದಲ್ಲಿ ನೊಣಗಳ ಸಂಖ್ಯೆನೆ ಜಾಸ್ತಿ ಸ್ವಲ್ಪ ಹತ್ತತ್ರ ಆಲ್ಮೋಸ್ಟ್ ಈ ಸೆರೆನ ಭಾರತೀಯ ತುಡುವೆ ಜೇನಿನ ಕುಟುಂಬಗಳ ಎರಡು ಪಟ್ಟು ದೊಡ್ಡದು ದೊಡ್ಡದೇವೆ ಹಾಗಾಗಿ ಫೀಡಿಂಗು ಹೆಚ್ಚಿಗೆ ಬೇಕು ಫೀಡಿಂಗು ಜಾಸ್ತಿ ಬೇಕು ಸಮಸ್ಯೆಗಳು ಕೂಡ ಇದೆ ಅದರಲ್ಲೂ ಕೂಡ ಸಮಸ್ಯೆಗಳಿದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಅಥವಾ ಈ ದಕ್ಷಿಣದ ರಾಜ್ಯಗಳಲ್ಲಿ ಏನಿದೆ ಪೂರಾ ಇದು ಯಶಸ್ಸನ್ನು ಕಾಣಲೇ ಇಲ್ಲ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅವುಗಳು ಹುಳುಗಳ ಸ್ವಭಾವ ಸೌಮ್ಯ ಗಾತ್ರದಲ್ಲಿ ದೊಡ್ಡ ಹಾಗಾಗಿ ಅವುಗಳು ಈ ಪಕ್ಷಿಗಳ ಬಾಯಿಗೆ ಸುಲಭವಾಗಿ ಬೀಳ್ತದೆ ಅಂತ ಹೇಳಿ ಹಿಟರ್ಸ್ ನಮ್ಮಲ್ಲಿ ಮಲ್ನಾಡು ಏರಿಯಾದಲ್ಲಿ ತಂದು ಪ್ರಯತ್ನ ಮಾಡಿ ಎಲ್ಲ ಮಾಡಿ ನೋಡಿದ್ದವರು ಇದ್ದಾರೆ ಯಾರೇ ಯಶಸ್ಸಾಗಲಿ ಯಶಸ್ ಸಿಕ್ಲಿಲ್ಲ ಅವರಿಗೆ ಹೌದು ಯಾಕಂದ್ರೆ ಹಲ್ಲಿ ಅದ್ಯಾವುದೋ ಸಮಸ್ಯೆನೇ ಅಲ್ಲ ಬಿಟರ್ಸ್ ದೊಡ್ಡ ಸಮಸ್ಯೆ ಏನಿದೆ ಜೇನು ಹುಡುಕ ಹಕ್ಕಿಗಳು ಅವುಗಳನ್ನ ನಾಶ ಮಾಡ್ಬಿಡ್ತವೆ ಹೌದು ಹೌದು ಆಮೇಲೆ ಇನ್ನೊಂದು ಹೇಳ್ತಾರೆ ಅದು ಎಪಿಸ್ ಮೇಲೆ ಫರ ಅದು ಎತ್ತರಕ್ಕೆ ಹೋಗಿ ಹೂ ಕೊಯ್ಯೋದು ಕೊಯ್ಯೋದಿಲ್ಲ ಅಂತ ಹೇಳ್ತಾರೆ ಆತರ ಏನಿದೆ ಹಾ ಅದು ಒಂದು ಇರಬಹುದೇನೋ ಮೋಸ್ಟ್ಲಿ ಆದ್ರೆ ವಿದೇಶಗಳಲ್ಲಿ ಎತ್ತರದ ಮರಗಳಿಗೂ ಹೋಗ್ತದೆ ಅಲ್ಲಿ ನೆಟಿವ್ ಬೀಸ್ ಅದು ಅಲ್ಲಿ ಹಾ ಹಾಗಾಗಿ ಅದೇನೋ ಸಮಸ್ಯೆನೇ ಅಲ್ಲ ಒಂದೇ ಸಮಯದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಹಾರ ಸಿಕ್ಕದೇ ಇರೋದು ಅವುಗಳ ಕುಟುಂಬ ಸಂಖ್ಯೆಗೆ ಎಸ್ಪೆಷಲಿ ಹೌದು ಹೌದು ಆ ಪ್ರಮಾಣದ ಇಲ್ಲ ಪ್ಲಾಂಟೇಶನ್ಸ್ ಕಾಡಿದ್ದು ಹೊಟ್ಟೆ ಕಷ್ಟ ಹಾಗಾಗಿ ಯಶಸ್ವಿ ಆಗಿದೆ ಬಟ್ ಆದ್ರೆ ಅದ್ರಲ್ಲಿ ತುಪ್ಪ ಎಷ್ಟು ಸರಿಯಾಗಿ ಇದ್ದಲ್ಲಿ ಉತ್ತರ ಭಾರತದಲ್ಲೂ ಅಲ್ಲಿ ಅಥವಾ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಬಹುಶಃ ಬರ್ಬೋದು ಹ ಎಷ್ಟು ತುಪ್ಪ ಮಾಡ್ತವೆ ಒಂದು ಪೇಟೆಯಲ್ಲಿ ಹ ಉತ್ತರ ಕರ್ನಾಟಕದಲ್ಲಿ ಅದನ್ನು ಅಲ್ಲೂ ಕೂಡ ಎಕ್ಸಸ್ ಆಗಲಿಲ್ಲ ಉತ್ತರ ಕರ್ನಾಟಕದಲ್ಲಿ ಅಲ್ಲಿಟ್ಟು ತಂದು ಸೋತವರು ಮತ್ತೆ ಭಾರತೀಯ ತುಡಿಯ ಜನನೆ ಸಾಕಣೆ ಸಾಕಣೆ ಮಾಡ್ತಾ ಇದ್ದಾರೆ ಉತ್ತರ ಭಾರತದ ಏರಿಯಾಗಳಲ್ಲಿ ಏನು ಸಾಸಿವೆ ಅಥವಾ ಲಿಚ್ಚಿ ಆ ತರಹದ ಪ್ಲಾಂಟೇಶನ್ಗಳಿಗೆ ಏನು ಇಟ್ಟಿದ್ದಾರೆ ಅಲ್ಲಿ ಐವತ್ತು ಅರವತ್ತು ಕೆ ಜಿ ಒಂದು ಒಂದು ಕುಟುಂಬದಿಂದ ಐವತ್ತು ಅರವತ್ತು ಕೆಜಿ ಆರಾಮಾಗಿ ಅಷ್ಟು ಏಳುವರಿ ತೆಗಿತಿದ್ದಾರೆ ಅವರು ರುಚಿ ಚೆನ್ನಾಗಿರುತ್ತೆ ಏನೂ ಇಲ್ಲ ರುಚಿ ನೀವು ಮೇಲೆ ಹೂವಿನ ಮೇಲೆ ವ್ಯತ್ಯಾಸ ಪ್ರತಿ ಜೇನುತುಪ್ಪದ ರುಚಿನೂ ಹೂವಿನ ಮೇಲೆ ವ್ಯತ್ಯಾಸನೇ ಅದು ಸೂರ್ಯಕಾಂತಿನೇ ಇರಲಿ ಸಾಸಿವೆನೇ ಇರಲಿ ಅಥವಾ ಲಿಚಿನೇ ಇರಲಿ ಅಥವಾ ಫಾರೆಸ್ಟ್ ವೆರೈಟಿಗಳು ಮಲೆನಾಡಲ್ಲಿರುವಂಥ ಯಾವುದೇ ವಿವಿಧ ಜಾತಿಯ ಗಿಡ ಮರಗಳು ಯಾವುದೇ ಇರಲಿ ರುಚಿಯಲ್ಲಿ ವ್ಯತ್ಯಾಸ ವ್ಯತ್ಯಾಸನೇ ಆದರೂ ಕೂಡ ಈ ನ್ಯಾಚುರಲ್ ಫಾರೆಸ್ಟ್ ಹನಿ ಅಂತ ನಾವು ಏನು ಹೇಳ್ತೀವಿ ನೈಸರ್ಗಿಕವಾಗಿ ಕಾಡಿನಿಂದ ಸಂಗ್ರಹಣೆ ಆದಂತಹ ಜೇನುತುಪ್ಪಕ್ಕೂ ಈ ಏಕಜಾತಿಯ ಬೆಳೆಗಳಿಂದ ಸಂಗ್ರಹಣೆ ಆದಂತಹ ಜನ ತುಪ್ಪಕ್ಕೂ ಅಜಗ ಜಾಂತರ ಇದೆ ಬಹುಶಃ ಈ ಮೆಡಿಸಿನಲ್ ವ್ಯಾಲ್ಯೂ ಅಂದ್ರೆ ಔಷಧೀಯ ಮೌಲ್ಯದಲ್ಲೂ ವ್ಯತ್ಯಾಸ ಔಷಧಿ ಬಹಳಷ್ಟು ಜಾತಿಯ ಹೂವಿನಿಂದ ಬರುವಂತಹ ಮಕರಂದ ಸೇರಿರುತ್ತೆ ಅಲ್ಲಿ ಒಂದೇ ಇರುತ್ತೆ ಇನ್ನೊಂದು ಹೌದೌದು ಬಹುಶಃ ಎಪಿಸ್ ಮೆಲಿಫೆರಾಕು ಇಂಡಿಯನ್ ನಮ್ಮ ಎಪಿಸ್ ಸಿರಾನಿ ಅಂಡಿಕಾಕು ತುಪ್ಪದಲ್ಲಿ ವ್ಯತ್ಯಾಸ ಬರಬಹುದು ಇವನ್ ಅಲ್ಲಿ ಉತ್ತರ ಭಾರತದ ಏರಿಯಾಗಳಲ್ಲಿ ಕೂಡ ಎಪಿಸ್ ಸರಿನ ಭಾರತೀಯ ತುಡುವೆ ಜನ ಸಾಕಾಣಿಕೆ ಮಾಡ್ತಾ ಇದ್ದವರು ಇದ್ದಾರೆ ಅಲ್ಲಿ ಕೂಡ ಮಾರುಕಟ್ಟೆ ದರದಲ್ಲಿ ಏನು ಮಾರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಮತ್ತೆ ಈ ಭಾರತೀಯ ತುಡುವೆ ಜೇನಿಂದ ಸಂಗ್ರಹಣೆ ಮಾಡಿದ ಜೇನುತುಪ್ಪ ಮತ್ತೆ ಮೆಲಿಫರಾದಿಂದ ಸಂಗ್ರಹಿಸಿದ ಜೇಂತುಪ್ಪ ಎರಡಕ್ಕೂ ದರದಲ್ಲಿ ಜಗಜಂತರನೇ ಇದೆ ಅಲ್ಲ ಇನ್ನು ಕೋಲ್ ಜೇನು ಅಂತ ಈ ಗಿಡ ಹೌದು ಅದು ಕೋಲ್ಜೇನು ನಾವು ವೈಜ್ಞಾನಿಕವಾಗಿ ಫ್ಲೋರಿಯಾ ಅಂತ ಹೇಳ್ತೀವಿ ಆ ಬಯಲ್ಸೀಮೆ ಕಡೆ ಕೋಲ್ ಜೇನು ಅಂತ ಹೇಳ್ತಾರೆ ಜೇನು ಅಂತ ಹೇಳ್ತಾರೆ ಆ ಈ ತುಡುವೆ ಜೇನಿಗಿಂತನೂ ಮತ್ತು ಚಿಕ್ಕದು ಗಾತ್ರದಲ್ಲಿ ಮತ್ತು ಚಿಕ್ಕದು ಚುಚ್ಚುತ್ತವೆ ಬಟ್ ಅಷ್ಟೆಲ್ಲ ಉರಿ ಆಗೋದಿಲ್ಲ ಇರ್ಬೇಕ ಅಷ್ಟೇ ನೋಡಕ್ಕೆ ಚಂದ ಒಂದೊಂದೇ ಇರುತ್ತೆ ಹೌದೌದು ಹೌದು ಒಂದೊಂದೇ ಇರಿ ಕಟ್ಟೋದು ಬೇಲಿಗಳಿಗೆ ಸಣ್ಣ ಸಣ್ಣ ಗಿಡಗಂಟಿಗಳಿಗೆ ಪೊದೆಗಳಲ್ಲಿ ಇರೋದು ಜಾಸ್ತಿ ಮಲೆನಾಡಲ್ಲಿ ಈಗೀಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಕಾಣಿಸ್ತಾ ಇಲ್ಲ ಈಗೀಗ ಬಯಲ್ಸೀಮೆ ಏರಿಯಾಗಳಲ್ಲಿ ಅರೆಮೆಲ್ನಾಡು ಬಯಲ್ಸೀಮೆ ಏರಿಯಾಗಳಲ್ಲಿ ಹೌದು ಎಲ್ಲ ಕಡೆ ಅದರಲ್ಲೂ ತುಪ್ಪ ಸಿಗ್ತದೆ ಆದರೆ ಇಳುವರಿ ಬಹಳ ಕಡಿಮೆ ನೀವು ಒಂದು ಬಹಳ ದೊಡ್ಡ ಗೋಲ್ಜೆನಿನ ಕುಟುಂಬ ಅಂತ ನಾವು ಕನ್ಸಿಡರ್ ಮಾಡಿದ್ರು ಹೌದೌದು ಒಂದು ಇಷ್ಟು ಕಟ್ತದೆ ಆದ್ರೆ ಕೂಡ ನೀವು ಎಷ್ಟು ಹಬ್ಬಬ್ಬ ಅಂದ್ರೆ ಅರ್ಧ ಕೆಜಿಯಿಂದ ಒಂದು ಕೆಜಿ ವರೆಗೆ ಅಷ್ಟೇ ಇಳುವರಿ ಅಷ್ಟೇ ಆಮೇಲೆ ಅದು ಕೂಡ ನೀವು ಹೆಜ್ಜೆನಿನ ಹಾಗೆ ನೀವು ಓಪನ್ ಜಾಗದಲ್ಲಿ ಕೊಟ್ಟದ್ರಾಗಿದ್ರಿಂದ ಸ್ವತಂತ್ರ ಬದುಕು ಸ್ವತಂತ್ರ ಬದುಕುವ ಪೆಟ್ಟಿಗೆಯಲ್ಲಿ ಹಾಕಿದ್ರೆ ಬೇಡ ಪೆಟ್ಟಿಗೆಯಲ್ಲಿ ಹಾಕಿದ್ರೆ ನಿಲ್ಲೋದಿಲ್ಲ ಒಂದು ಇಮೇಲ್ ಇನ್ನು ಆಮೇಲೆ ಅದ್ರನ್ನೂ ಕೂಡ ಹಾಗೆ ಹಿಂಸಾತ್ಮಕವಾಗೇ ಕತ್ತರಿಸ್ಬೇಕಾಗ್ತದೆ ಮತ್ತದು ಬಹುಶಃ ಕುಟುಂಬ ಸಂಖ್ಯೆನೂ ಸಣ್ಣ ಸೈಜು ಭಾಳ ಸಳದಿರ್ಬೋದು ಹಾ ಕುಟುಂಬದ ಸಂಖ್ಯೆ ಕಡ್ಮೆನೆ ನೊಣಗಳ ಸಂಖ್ಯೆ ಕಡ್ಮೆನೆ ಹಾಗ ಭಾಳ ತುಪ್ಪ ಮಾಡುತ್ತೆ ಭಾಳ ತುಪ್ಪ ಮಾಡತ್ತೆ ಅಂತ ನಿರೀಕ್ಷೆ ಮಾಡೋಲ್ಲ ಅದನ್ನೂ ಕೂಡ ಪರಾಗಸ್ಪರ್ಶ ದೃಷ್ಟಿಯಿಂದ ದೃಷ್ಟಿಯಿಂದ ನೈಸರ್ಗಿಕ ಹೌದು ಈಗ ಸರ್ ನಾವು ಎಪಿಸ್ ಮೆಲಿಫರ ನೋಡಿದ್ವಿ ಅದರ ಬಗ್ಗೆ ಎಪಿಸ್ ಎಪಿಸ್ ಡೋರ್ಸೆಟ ಮುಗಿಸಿದ್ವಿ ಹೌದು ಎಪಿಸ್ ಫ್ಲೋರಿಯಾ ಮುಗಿತು ಫ್ಲೋರಿಯಾ ಈಗ ಇನ್ನೊಂದು ನಾವು ಹೇಳಬಹುದಾಗಿದ್ದು ಅಂದ್ರೆ ಅದು ಚಿಕ್ಕ ಬರ್ತಾರೆ ನೊಣಜಿ ಏನು ಅಂತ ಹೇಳ್ತಾರೆ ಅಥವಾ ಮಿಸ್ರಿ ನಮ್ಮ ಮಲ್ನಾಡಲ್ಲಿ ಮಿಸ್ರಿ ಅಂತ ಹೇಳ್ತೀವಿ ಮಿಸ್ರಿ ಮುಜಂಟಿ ಅಂತ ಹೇಳ್ತಾರೆ ಟ್ರಿಗೋನಾ ಅಂತ ಹೇಳ್ತಾರೆ ಅದು ಹಾ ಇರಿಡಿಪೆನಿಸ್ ಹಾ ಟ್ರಿಗೋನಾ ಇರಿಡಿಪೆನಿಸ್ ಅಂತ ಹೇಳ್ತಾರೆ ಸ್ಟಿಂಗ್ಲೆಸ್ ಬೇಸ್ ಅಂತ ನಾರ್ಮಲಿ ಚುಚ್ಚೋದಿಲ್ಲ ಹಾ ಚುಚ್ಚೋದಿಲ್ಲ ಅಂತ ಹೇಳಿ ಸ್ಟಿಂಗ್ಲೆಸ್ ಪೀಸ್ ಅದು ವಿಶೇಷತೆ ಏನಂದ್ರೆ ಅದು ಯಾವತ್ತೂ ಬಹುಶಃ ಅದರದ್ದು ಮನೆಯನ್ನ ಬಿಟ್ಟು ಹೋಗೋ ದಾಖಲೆನೆ ಇರೋದಿಲ್ಲ ಒಂದ್ಸಾರಿ ಉಳ್ಕೊಂತ ಅಂದ್ರೆ ಅಲ್ಲಿ ಕಾಯಂ ವಾಸ್ತವ್ಯ ಆದ್ರೆ ಜೇನುತುಪ್ಪದ ಇಳುವರಿ ದೃಷ್ಟಿಯಿಂದ ಏನೂ ಬಹಳ ಕಡಿಮೆ ಅಂತಾನೆ ಹೇಳ್ಬಹುದು ಒಂದು ನಾವೆಲ್ಲ ಚಿಕ್ಕವರಿದ್ದಾಗ ಅದು ಈ ಮರದ ಪೊಟ್ರಲ್ಲಿ ಗೋಡೆ ಸಂದ್ಯಲ್ಲಿ ಹೌದೌದು ಅದ್ಕೊಂದು ಸಣ್ಣ ಹಿಂಗೆ ಮೂತಿ ಮಾಡ್ಕೊಂಡಿರ್ತಿತ್ತು ಕೂದ್ಗಳಿಗೆ ಬಂದು ದಾಳಿ ಮಾಡ್ತದೆ ದಾಳಿ ಮಾಡ್ತದೆ ಕಿರಿಕಿರಿ ಕೊಡ್ತದೆ ಅದ್ರ ರಕ್ಷಣೆ ಅಷ್ಟೇ ಆದ್ರೆ ಪರಾಗಸ್ಪರ್ಶ ದೃಷ್ಟಿಯಿಂದ ನಾವು ನೋಡಿದ್ದೇ ಆದ್ರೆ ಈ ಡ್ಯಾಮರ್ ಬೀಸ್ ಈ ಸ್ಟಿಂಗ್ಲಾಸ್ ಬೀಸ್ ಏನಿದೆ ಬಹಳ ಅದ್ಭುತವಾದಂತಹ ಜೀವಿ ಸಣ್ಣ ಹೌದೌದು ಅಷ್ಟು ಚಿಕ್ಕ ಚಿಕ್ಕ ಹೂವಿನೊಳಗೂ ಅಷ್ಟು ಬೇರೆ ಬೇರೆ ವಿಧದ ಹೂವುಗಳಿಗೂ ಹೋಗಿ ಪರಾಗಸ್ಪರ್ಶವನ್ನ ಮಾಡಿ ಹಾ ಮಾಡೇ ಮಾಡ್ತದೆ ಇನ್ನು ಜೇನು ಗುಣಮಟ್ಟ ಏನಿದೆ ಅತಿ ಪ್ರಮ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹಣೆ ಮಾಡಿದಂತಹ ಜೇನುತುಪ್ಪ ಇದ್ರೂ ಕೂಡ ಔಷಧದ ದೃಷ್ಟಿಯಿಂದ ಜೇನು ತುಪ್ಪದ ಗುಣಮಟ್ಟ ಏನಿದೆ ಅತ್ಯಂತ ಉತ್ಕೃಷ್ಟ ಅಂತ ಹೇಳಬಹುದು ಬಹಳ ದಪ್ಪ ಇರ್ತದೆ ರುಚಿ ಭೇ ಭಿನ್ನ ಬಿಡಿ ನೀವು ಹೂವಿಂದ ಹೂವಿಗೆ ಬಹಳ ವ್ಯತ್ಯಾಸ ಬಂದೇ ಬರ್ತದೆ ಆದ್ರೆ ಅದನ್ನು ಕೇರಳದಲ್ಲಿ ಈಗೀಗ ನಾನು ನೋಡಿದ ಹಾಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಲಾಭದಾಯಕವಾಗಿ ಬೇಸಾಯವನ್ನು ಮಾಡ್ತಾ ಇದ್ದವರು ಕೂಡ ಇದ್ದಾರೆ ತಿನ್ನೋದಕ್ಕಿಂತ ಔಷಧಕ್ಕೆ ಹೋಗೋದು ಹೌದು ಹೌದು ಹೆಚ್ಚಾಗಿ ಔಷಧಕ್ಕೆ ಹೋಗೋದೆ ಯಾಕಂದ್ರೆ ಪ್ರಮಾಣ ಕಡಿಮೆ ನೀವು ಅದನ್ನ ಇದ್ರ ಹಂಗ್ ಕೊಟ್ರೆ ಒಂದು ಜೈನ್ ಕುಟುಂಬ ಭಾರಿ ಒಳ್ಳೆ ಜೈನು ಕುಟುಂಬ ದೊಡ್ಡ ಜೈನು ಕುಟುಂಬ ಇದ್ದಿದ್ದು ಈ ಮಜಂಟಿ ಏನಿದೆ ಹಬ್ಬಬ್ಬ ಅಂದ್ರೆ ಅರ್ಧ ಕಿಲೋದಿಂದ ಒಂದ್ ಕಿಲೋವರೆಗೆ ತುಪ್ಪ ಕೊಡಬಹುದು ಹಬ್ಬಬ್ಬ ಅಂದ್ರೆ ಎರಡು ಬಾರಿ ತೆಗೆದ್ರೆ ಅಂತೂ ಒಂದ್ ಕಿಲೋ ತೆಗೆದಿದ್ದೇನೆ ಅಂತ ಹೇಳಿದವರು ಅದು ಸಾಕಣೆ ಮಾಡೋದು ಸುಲಭ ಸಾಕಣೆ ಮಾಡೋದು ಬಹಳ ಸುಲಭ ಇಟ್ಕೊಂಡ್ಬಂದು ಅದು ಏನಲ್ಲಿ ಬಹುಶಃ ಮರದ ಪೊಟರಿಗಳಲ್ಲಿ ಏನೇನೋ ಇದ್ದಾರೆ ಬಿದಿರಂಡೆಯಲ್ಲಿ ಇಡಬಹುದು ಮರದ ಬಾಕ್ಸ್ ಗಳನ್ನ ಮಾಡಿ ಇಡಬಹುದು ಪಿವಿಸಿ ಪೈಪ್ ಅಲ್ಲಿ ಕೂಡ ಇಡಬಹುದು ಆರಾಮಾಗಿ ಇಡಬಹುದು ಬಟ್ ಬಿಸಿಲಿಂದ ಅವಾಯ್ಡ್ ಮಾಡಬೇಕು ಟೆಂಪರೇಚರ್ ಬರದೇ ಇರೋ ತರ ಆದ್ರೆ ಅದನ್ನ ನೀವು ಒಂದು ಸಾಕಾಣಿಯಾಗಿ ಆ ಮಟ್ಟಕ್ಕೆ ಬೆಳೆದಿಲ್ಲ ಇನ್ನು ಹಾ ನಮ್ಮಲ್ಲಿ ಈ ಕರ್ನಾಟಕದ ಏರಿಯಾಗಳಲ್ಲಿ ಅಥವಾ ಇನ್ನೂ ಬೆಳೆದಿಲ್ಲ ಅಂತ ಅನಿಸ್ತಾ ಇದೆ ಎಲ್ಲ ಕೆಲವರು ಕೆಲವರು ಹವ್ಯಾಸಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಐವತ್ತು ನೂರದವರೆಗೂ ಸಾಕಾಣಿಕೆ ಮಾಡಿದವರು ಇದ್ದಾರೆ ನಾನು ನೋಡಿದ್ದೀನಿ ನಂದು ಇದೆ ಒಂದು ಐದಾರೆಂಟು ಸ್ಯಾಂಪಲ್ ಅದು ಇನ್ನು ಮುಖ್ಯ ಭೂಮಿಕೆಗೆ ಬರಬೇಕು ಬರ್ಬೇಕು ಬರಬೇಕು ಬಹುಶಃ ಜಾಸ್ತಿ ಮಾಡ್ತೇನೆ ನಾನು ಕೂಡ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ಅದನ್ನು ಜಾಸ್ತಿ ಮಾಡ್ತೇನೆ ಖಂಡಿತವಾಗಿ ಖಂಡಿತ ಮಾಡಬಹುದು ರಾಣಿ ಹುಳ ಅದನ್ನು ಜಾಸ್ತಿ ಮಾಡುವಂತ ಅತ್ಯಂತ ಸುಲಭದ ವಿಧಾನ ಅದೇ ನೀವು ಈ ಜೇನುಗಳನ್ನು ಹೇಗೆ ಪಾಲ್ ಮಾಡಿ ಜಾಸ್ತಿ ಮಾಡುವಂತ ವಿಧಾನ ಅದೇ ವಿಧಾನವನ್ನು ಅನುಸರಿಸಿ ರಾಣಿ ಸೆಲ್ ಇರ್ತದೆ ರಾಣಿ ಹುಡುಕಿ ನೀವು ಪಾಲ್ ಮಾಡಿ ಹೌದು ಆಲ್ಗಿ ನ್ಯಾನೋ ಬಯೋಟೆಕ್ ಹದಿಮೂರು ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ಆಲ್ಗಿ ಸಾಯಿಲ್ ಎಲೆಗೆ ಸಿಂಪಡಿಸಲು ಆಲ್ಗಿ ಫೋಲಿಯಾ ಸ್ಪ್ರೇ ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ ಆಲ್ಗಿ ಚಾಕೊಲೇಟ್ನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಎಲ್ ಸಾಲ್ವ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ ಹನ್ನೆರಡು ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಎಲ್ ಸಾಲ್ವ ಚಿತಕಾರಿ ನರ್ಸರಿ ಡಿಬಿಟಿ ಮತ್ತು ಎನ್ಎಚ್ಪಿ ಮಾನ್ಯತೆ ಪಡೆದ ಸಮಗ್ರ ತೋಟಗಾರಿಕಾ ನರ್ಸರಿ ಮಾವು ಸೀಬೆ ಚಿಕ್ಕು ಹಲಸು ನಿಂಬೆ ಪಪ್ಪಾಯಿ ಮೆಕೆಡೇಮಿಯಾ ಗೋಡಂಬಿ ಫ್ರೂಟ್ ಜಂಬು ನೇರಳೆ ಅಡಿಕೆ ತೆಂಗು ಕಾಫಿ ಏಲಕ್ಕಿ ಕಾಳುಮೆಣಸು ಇತ್ಯಾದಿ ಬಾಳೆ ಬಿದಿರು ಮತ್ತು ತೇಗದ ಟಿಶ್ಯು ಕಲ್ಚರ್ ಗಿಡಗಳು ನಗರ ಕೃಷಿ ಗಿಡ ಸಲಕರಣೆಗಳು ಮಣ್ಣು ನೀರಿನ ಪರೀಕ್ಷೆ ಮತ್ತು ತರಬೇತಿಗಳು ಪರಿಣಿತರಿಂದ ನಿರ್ವಹಣೆ ಸ್ವಂತದ ತಾಯಿ ಮರಗಳು ಹಣ್ಣುಗಳ ಪ್ರಪಂಚ ಹಿತಕಾರಿ ನರ್ಸರಿ ಈಗ ನಾವು ಇದೆಲ್ಲಾ ಮುಗಿದು ಅಂದ್ರೆ ಮೂಲ ವಿಷಯಕ್ಕೆ ಬರೋಣ ಎಪಿ ಸಿರಾನ ನಮ್ಮ ಭಾರತದ ತುಡುವೆ ಜೇನು ಭಾರತೀಯ ತುಳುವೆ ಜೇನು ಅದರ ಬಗ್ಗೆ ನೀವು ಏನ್ ಹೇಳ್ತೀರಿ ಅಂದ್ರೆ ಈಗ ಈ ಎಲ್ಲದಕ್ಕೆ ಹೋಲಿಸಿದರೆ ನಮಗೆ ಅನುಕೂಲನೇ ಹೇಗೆ ಹಾಂ ನನ್ನ ಅಭಿಪ್ರಾಯದಲ್ಲಿ ಖಂಡಿತವಾಗಿ ಈಗ ಈ ಜೇನಿನ ಬಾಕಿ ಎಲ್ಲ ಪ್ರಭೇದಗಳು ನಾವೇನು ಚರ್ಚೆ ಮಾಡಿದ್ವಲ್ಲ ಅವುಗಳಿಗೆ ಹೋಲಿಕೆನೆ ಮಾಡಿದರೆ ಜೇನು ಕೃಷಿಯಾಗಿ ಅದನ್ನು ಶಿಸ್ತುಬದ್ಧವಾಗಿ ವ್ಯವಸಾಯವಾಗಿ ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ತಳಿ ಅಂದ್ರೆ ಈ ಭಾರತೀಯ ತಳಿ ಚುಡುವೆ ಜೇನು ಪ್ರಭೇದದ ಹೂಗಳಿಗೆ ಗಿಡ ಮರಗಳಿಗೆ ಎಷ್ಟು ಜಾತಿಯ ಗಿಡ ಮರಗಳು ಸಿಕ್ಕಿದ್ರೆ ಎಲ್ಲಾ ವಿಧದ ಹೂಗಳಿಗೆ ಹೋಗಿ ಪರಾಗ ಸ್ಪರ್ಶ ಮಾಡ್ತದೆ ಒಂದು ಪರಾಗ ಅಥವಾ ಕಾಡು ಜಾತಿ ಯಾವುದೇ ಇರಬಹುದು ಬೆಳೆ ಇರಬಹುದು ಕಾಡು ಇರಬಹುದು ಅದೇ ಇದೇ ಈ ವಿಭಿನ್ನ ಗಿಡ ಮರಗಳಿಗೆ ಹೋಗುವಂತಹ ವೈಶಿಷ್ಟ್ಯ ಇಲ್ಲ ಇಟಾಲಿಯನ್ ತಳಿಯಲ್ಲಿ ಇಲ್ಲ ಚುಡುವೆ ಜೇನಲ್ಲೂ ಕೂಡ ನಾನು ಬೈಲ್ಸೀಮೆಯ ಕೆಂಪುಳು ಮಲೆನಾಡಿನ ಕಪ್ಪುಳು ಇದೆ ಅಂತ ಹೇಳ್ತಾರೆ ಅದು ನಿಜಾನ ಇದ್ರೆ ಏನು ವ್ಯತ್ಯಾಸ ಹೌದು ಇರೋದು ಹೌದು ಆ ಸಾಧಾರಣವಾಗಿ ಮಲೆನಾಡಿನಲ್ಲಿ ಇರುವಂತಹ ಕಪ್ಪು ಜೇನು ಬಣ್ಣದಲ್ಲಿ ಕಪ್ಪು ಅಂತ ಹೇಳ್ತೀವಿ ನಾವು ಬಯಲ್ಸೀಮೆಯಲ್ಲಿ ಅದು ಬಣ್ಣದಲ್ಲಿ ಕೆಂಪು ಇರ್ತದೆ ನೋಡ ಹ ಗಾತ್ರ ಚಿಕ್ಕದು ಇರಬಹುದು ದೊಡ್ಡದು ಇರಬಹುದು ವ್ಯತ್ಯಾಸ ಇದೆ ದೊಡ್ಡ ಜಾತಿಯ ದೊಡ್ಡ ಗಾತ್ರದ ಕೆಂಪು ನೊಣಗಳು ಇದೆ ಚಿಕ್ಕ ಗಾತ್ರದ ಕೆಂಪು ನೊಣಗಳನ್ನು ನೋಡಿದ್ದೇನೆ ನಾನು ಬಯಲ್ಸೀಮೆದು ಬಯಲ್ಸೀಮೆ ಇದಕ್ಕೆ ಕೆಂಪು ಮತ್ತೆ ಬಣ್ಣದಲ್ಲಿ ವ್ಯತ್ಯಾಸ ಇದೆ ಹಾಗಂತ ಬಯಲ್ಸೀಮೆ ಅಂತಾನು ಅಲ್ಲ ಇವನ್ ಬೆಂಗಳೂರು ಅಥವಾ ಚಿಕ್ಕಬಳ್ಳಾಪುರ ಆ ಬಳಿ ಆ ಕಡೆ ಏರಿಯಾಗಳಲ್ಲಿ ದೊಡ್ಡಬಳ್ಳಾಪುರ ಆ ಕಡೆ ಏರಿಯಾಗಳಲ್ಲಿ ಪೂರಾ ನೋಡಿದ್ದೇನೆ ನಾನು ಭಾರತೀಯ ಕಪ್ಪು ಜೇನನ್ನು ನೋಡಿದ್ದೇನೆ ಮಲೆನಾಡಲ್ಲಿ ಏನಿದೆ ಅದೇ ಕಪ್ಪು ಜೇನನ್ನು ಬೆಂಗಳೂರು ಕಡೆ ಕೂಡ ನೋಡಿದ್ದೇನೆ ನಾನು ಇದು ಹೇಳೋದಕ್ಕಿಂತ ವಿಧ ಎರಡು ವಿಧ ಇದೆ ಅಷ್ಟೇ ಹಾ ಅದರಲ್ಲಿ ಮತ್ತೆ ಅವರು ಗುಣಲಕ್ಷಣದಲ್ಲಿ ವ್ಯತ್ಯಾಸ ಆಗಿದೆ ಖಂಡಿತವಾಗಿಯೂ ಇದೆ ಈ ನಮ್ಮಲ್ಲಿ ಕಪ್ಪು ತುಡುವೆ ಅಂತ ನಾವು ಏನು ಹೇಳ್ತೀವಿ ಕಪ್ಪು ಬಣದ ಜೇನೊಣಗಳು ಇಂಡಿಕಾ ಅದೇ ಪ್ರಭೇದ ಆದರೆ ಗುಣಧರ್ಮದಲ್ಲಿ ಕಪ್ಪು ಜೇನೋಣಗಳೇನಿದೆ ಸ್ವಲ್ಪ ಸೂಕ್ಷ್ಮ ನೀವು ಸ್ಥಳಾಂತರ ವ್ಯವಸಾಯ ಮಾಡಲಿಕ್ಕೆ ಒಂದು ಕಡೆಯಿಂದ ಜೇನು ಕುಟುಂಬವನ್ನು ತಗೊಂಡು ಮತ್ತೊಂದು ಕಡೆ ಇಟ್ಟು ಅಲ್ಲಿಂದ ಅಲ್ಲಿ ಹೂವಿನ ಲಭ್ಯತೆ ಕಡಿಮೆ ಆಯಿತು ಅಂತ ತಕ್ಷಣ ಅಲ್ಲಿಂದ ತೆಗೆದು ಮತ್ತೊಂದು ಕಡೆ ಇಟ್ಟು ಆ ಥರ ಎಲ್ಲ ಮಾಡಲಿಕ್ಕೆ ಅಷ್ಟು ಸೂಕ್ತವಲ್ಲ ಅಂತ ಹಾ ಸೂಕ್ಷ್ಮ ಸ್ವಭಾವ ಏನಾದರೂ ಸ್ವಲ್ಪ ಅವುಗಳಿಗೆ ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ಗೂಡು ಬಿಟ್ಟು ಹಾಕಿ ಹೋಗುವಂತಹ ಸ್ವಭಾವ ಒಂದು ಇನ್ನೊಂದು ನಾನು ನೋಡಿದ ನೋಡಿರೋ ಹಾಗೆ ೊಣಗಳಿಗಿಂತನೂ ಈ ಕೆಂಪು ಏನಿದೆ ಜಾಸ್ತಿ ಪ್ರಮಾಣದ ಭಿನ್ನ ಭಿನ್ನ ಹೂಗಳಿಗೆ ಹೋಗ್ತದೆ ಅಂತ ನಾನು ನನಗೆ ವೈಯಕ್ತಿಕವಾದಂತಹ ಅನಿಸಿಕೆ ಇದು ಈಗ ತುಪ್ಪ ತುಪ್ಪ ಪ್ರಮಾಣದಲ್ಲಿ ಹೇಗೆ ಇವು ಕಪ್ಪು ಬೇರೆ ಕೆಂಪು ಬೇರೆ ಅಂತ ಗಣನೀಯ ವ್ಯತ್ಯಾಸ ಗಣನೀಯ ವ್ಯತ್ಯಾಸ ಇಲ್ಲ ಎಷ್ಟು ಹೂವು ಸಿಗ್ತದೆ ಹೌದು 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 ಖಂಡಿತ ಹೌದು ಗಣನೀಯ ವ್ಯತ್ಯಾಸ ಏನಿಲ್ಲ ಆದರೆ ನೀವು ಉಳಿದಂತೆ ದೇ ಮೇಂಟೆನೆನ್ಸ್ ಅಥವಾ ಈ ನಿರ್ವಹಣೆ ಅಥವಾ ಅವುಗಳ ಜೊತೆ ನೀವು ಕೆಲಸ ಮಾಡಲಿಕ್ಕೆ ಕನ್ವೀನಿಯನ್ಸ್ ಇರಲಿ ಎಲ್ಲ ದೃಷ್ಟಿಯಿಂದ ಕಂಪೇರ್ ಮಾಡಿದರೆ ನಿಮಗೆ ಕಪ್ಪು ಜೇನೊಣಗಳಿಗಿಂತ ಕೆಂಪು ಜೇನೊಣಗಳು ನಿರ್ವಹಣೆಗೆ ಸುಲಭ ಇನ್ನು ಕೆಲವು ರೈತರು ಅದು ಎಷ್ಟರ ಮಟ್ಟಿಗೆ ನಿಜ ನೀವು ಹೇಳಬೇಕು ಕೆಂಪು ನೊಣ ಮತ್ತು ಕಪ್ಪು ನೊಣಗಳನ್ನು ಕ್ರಾಸ್ ಮಾಡ್ತೀವಿ ಮಾಡಿ ನಾವು ಮಧ್ಯಂತರ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ ಅದು ನಿಜಾನ ಅಥವಾ ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಆಗೇ ಆಗ್ತದೆ ನೀವು ಇಲ್ಲಿ ತಂದಿದ್ದೇ ಆದರೆ ಆ ಒಂದು ಲೈಫ್ ಸೈಕಲ್ ಗೊತ್ತಿರಬೇಕು ಅದು ಹೇಗೆ ಹೇಗೆ ಅಂತ ಹೇಳಲಿಕ್ಕೆ ಒಂದು ಆ ಹೊಸ ರಾಣಿ ಅದೇ ಗರ್ಭ ಧರಿಸಿ ಗಂಡೊಣ ಜೊತೆ ಸಂಯೋಗ ಹೊಂದಿ ರಾಣಿ ನೊಣ ಏನು ಗರ್ಭ ತಗೊಂಡು ಬರ್ತದೆ ಆಕಾಶದಲ್ಲಿ ಆಗುವಂಥದ್ದು ಸೊ ಇಲ್ಲಿ ಇಂಥದ್ದೇ ಗಂಡೊಣದ ಜೊತೆಗೆ ಕೆಂಪು ತಳಿಯ ಜೊತೆಗೆ ಕಪ್ಪುದನ್ನು ಕ್ರಾಸ್ ಮಾಡಿಸಿ ಅಂತ ಹೇಳಲಿಕ್ಕೆ ಇವರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನೈಸರ್ಗಿಕ ಆಗುವಂಥ ಕೆಲಸ ಅದು ಇವರು ಮಾಡೋದಿಲ್ಲ ಇಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ಆ ತರ ಏನಂದ್ರೆ ವಿದೇಶಗಳಲ್ಲಿ ಮಾಡ್ತಾರೆ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಬ್ರೀಡಿಂಗ್ ಫಾರ್ಮ್ಸ್ ಅಂತ ಮಾಡಿದ್ದನ್ನು ನಾನು ನೋಡಿದ್ದೆ ಎಷ್ಟೋ ಏರಿಯಾಗ ಎಷ್ಟೋ ಕಿಲೋಮೀಟರ್ ರೇಡಿಯಸ್ ನಲ್ಲಿ ಏರಿಯಾಗಳಲ್ಲಿ ಒಂದೇ ಒಂದು ಸಿಂಗಲ್ ಜೇನು ಕುಟುಂಬ ಇಲ್ಲದೆ ಇರೋ ತರ ನೋಡಿಕೊಂಡು ಸಿಲೆಕ್ಟೆಡ್ ಅಂಥದ್ದೇ ತಳಿಯ ಗಂಡು ನೊಣಗಳನ್ನು ಅಲ್ಲಿ ಉತ್ಪಾದನೆ ಮಾಡಿ ಬ್ರೀಡಿಂಗಿಗೆ ಯಾವುದೇ ಗಂಡು ನೊಣ ಸೇರಿದ್ರು ಅದೇ ಸೇರ್ಬೇಕು ಹೌದು ಅದೇ ಸೇರಬೇಕು ಹಾಗಾದ್ರೆ ಇಲ್ಲಿ ಹೇಳ್ತಾ ಇರೋದು ಸುಳ್ಳು ಸುಳ್ಳೆ ಹೌದು ಖಂಡಿತವಾಗ್ಲೂ ಇಲ್ಲ ಇಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರ ಹತ್ರ ಸೊ ಆದ್ರೆ ಈಗ ಪೆಟ್ಟಿಗೆ ದೃಷ್ಟಿಯಿಂದ ನಾವು ಎ ಪಿ ಸಿರ ಹೇಳೋದಕ್ಕೆ ಒಂದು ಒಂದು ರೀತಿ ಹೊರತು ನಾವು ಇದರಲ್ಲಿ ಕೆಂಪು ನೊಣ ಕಪ್ಪು ನೊಣ ಉತ್ತರ ಕರ್ನಾಟಕದ ಆತರ ಏನು ವ್ಯತ್ಯಾಸ ಇಲ್ಲ ಏನೂ ವ್ಯತ್ಯಾಸ ಇಲ್ಲ ನಾವು ಈಗ ಇಲ್ಲಿ ಮಲೆನಾಡಿನಲ್ಲಿ ನಿಂತು ಮಾತನಾಡಿದ ಎಲ್ಲಾ ಮಾಹಿತಿಗಳು ಕರ್ನಾಟಕಕ್ಕೆ ಭಾರತಕ್ಕೆ ಈ ಇದಕ್ಕೆ ಸೇಫ್ ಹೌದು ಹೌದು ಖಂಡಿತವಾಗಿ ಹೌದು ಹೌದು ಈಗ ಎ ಪಿ ಸಿರ ಇದಿದೆ ಈ ತಳಿ ಬೇರೆ ದೇಶದಲ್ಲಿದೆಯಾ ಹಾ ಏಷ್ಯನ್ ಬೀಸ್ ಅಂತ ಹೇಳ್ತಾರೆ ಏನು ಏಷ್ಯಾದ ಜನಗಳು ಅಂತ ಏನು ಹೇಳ್ತಾರೆ ಎಪಿ ಸೆರೆನಾ ಇಂಡಿಕಾ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಆದ್ರೆ ಇದೇ ಗುಣ ಸೆರೆನಾ ಸೆರೆನಾ ಅಂತ ಏನು ಕರೀತೀವಿ ಸಾಕಷ್ಟು ದೇಶಗಳಲ್ಲಿ ಬೊಟಾನಿಕಲ್ ಇದ್ರೆ ಎಪಿ ಸೆರಾನ ಇಂಡಿಕಾ ಅದರಲ್ಲಿ ಒಂದು ಜೀನರ ಒಂದು ಸ್ಪೀಸೀಸ್ ಅದು ಮತ್ತೆ ಸ್ಟ್ರೇನು ಅಥವಾ ಸಬ್ ಸ್ಪೀಶೀಸ್ ಹ ಸೊ ಬಹುಶಃ ಎ ಪಿ ಅಲ್ಲಿಗೆ ನಿಂತು ಬಿಟ್ರೆ ಏಷ್ಯಾದಲ್ಲಿ ಎಲ್ಲ ಬಹಳಷ್ಟು ಕಡೆ ಭಾರತದಲ್ಲಿ ಇರೋದು ಇಂಡಿಕಾ ಇಂಡಿಕಾ ಅಲ್ವಾ ಸೊ ಹಾಗಾದ್ರೆ ಅವಾಗ ಗುಣಲಕ್ಷಣ ಇದಂದ್ರೆ ನಾವು ಈಗ ಮಾತಾಡ್ತಾ ಇರೋದು ಇಡೀ ಜಗತ್ತಿಗೆ ಈ ಸಿರಾನ ಹೌದು 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 ಸೆರೆನಾ ಇಂಡಿಕಾದ ಗುಣ ಹೌದು ಹೌದು ಎಲ್ಲ ಕಡೆ ಹೇಳ್ತಾರೆ ಸೆರೆನಾ ಇಂಡಿಕಾ ಏನು ಸಾಕಾಣಿಕೆದಾರರು ಇದ್ದಾರೆ ಇಂಡೋನೇಷ್ಯಾ ಫಿಲಿಪೀನ್ಸ್ ಅಥವಾ ಜಪಾನ್ ಎಲ್ಲೆಲ್ಲೋ 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 ಸೆರೆನದವರು ಸಾಕಷ್ಟು ಇದ್ದಾರೆ ಎಲ್ಲಾ ಕಡೆ ಇದೇ ತರಹದ ಗುಣಧರ್ಮಗಳನ್ನು ಅವ್ರು ಹಂಚಿಕೊಳ್ತಾರೆ ಓಡಿ ಹೋಗುವುದು ಸ್ವಲ್ಪ ಸೂಕ್ಷ್ಮ ಆದಷ್ಟು ಸುಲಭ ಅಲ್ಲ ಆದ್ರೆ ಬೇರೆ ಬೇರೆ ಕಾರಣದಿಂದ ಇದನ್ನ ಬಳಸ್ಕೊಂಡು ಬಂದ ವೀಕ್ಷಕರೇ ಇಷ್ಟೊತ್ತು ತಾವು ಶ್ರೀ ರವೀಂದ್ರ ಹೆಗಡೆ ಅವರೊಂದಿಗಿನ ಜೇನಿನ ಕುರಿತ ಸಂವಾದವನ್ನ ಆಸ್ವಾದಿಸಿದಿರಿ ಮತ್ತೆ ಖುಷಿ ಪಟ್ರಿ ಅಂತ ಅನ್ಕೋತೀವಿ ನೋಡಿ ಎಷ್ಟು ಸೂಕ್ಷ್ಮವನ್ನ ಎಷ್ಟು ಪಾಪ ಹಾಟ್ಲಿ ಅಂದ್ರೆ ಪ್ರೀತಿಯಿಂದ ಅಹ್ ಅಂತ ಅನುಭವನ ಹಂಚ್ಕೋತಾರೆ ಇವರು ಯಾವ ಕೃಷಿ ಕಾಲೇಜು ಅಥವಾ ಇನ್ನೊಂದು ತರಬೇತಿ ಕೇಂದ್ರದ ಮೇಷ್ಟ್ರಗಳಿಗೆ ಕಡಿಮೆ ಇಲ್ಲ ಅಥವಾ ಒಂದು ಕೈ ಹೆಚ್ಚು ಅಂತ ಹೇಳ್ಬೋದು ಯಾಕೆಂದ್ರೆ ಇವರು ಸ್ವಂತ ಅನುಭವ ಮಾಡಿಕೊಂಡು ವ್ಯವಸ್ಥಿತವಾಗಿ ಮತ್ತೆ ವೈಜ್ಞಾನಿಕವಾಗಿ ಇದನ್ನ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಇವರ ಒಂದಿಗೆ ಚರ್ಚೆಯನ್ನ ನಾವು ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಮುಂದುವರ್ಸೋಣ ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಕತೀನಿ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ